ಹದಿನೈದು ವರ್ಷದಿಂದ ಅವ್ರಿಗೆ ಗೆಲ್ತಾ ಇದಾರೆ. ಇವಾಗ ಅವ್ರಿಗೆ ರೂಪಾಯಿದಲ್ಲಿ 50 ಪೈಸ ಅದೈತೆ, ಇನ್ನು 50 ಪೈಸದಲ್ಲಿ ಇವರೆಲ್ಲ ಹಂಚ್ಕೋಬೇಕು. ಕುಮಾರಸ್ವಾಮಿ ಅವರು ಒಂದು 10 ಸಾವಿರ 20 ಸಾವಿರ ತಗೊಂತಾರೆ, ಈ ಯಾರಿಗೆ ಸಾಲ ಬಂದ್ರೆ ಅವ್ರಿಗೆ ಇವ್ರಿಗೆ ಕಟ್ತಾರೆ ಅಷ್ಟೇ. ಶಿವಶಂಕರ ರೆಡ್ಡಿ ತಪ್ಪ ಇನ್ಯಾರು ಬರೋಲ್ಲ. ಕುಮಾರಸ್ವಾಮಿಗೌಡರು ಕೆಂಪರಾಜು ಎಲ್ಲ ಇದ್ದಾರೆ, ಅವರೆಲ್ಲ ಮಧ್ಯ ಹೋಗೋರ ತಾಲೂಕಿನಾಗಿರೋನು, ಎಲ್ಲಿಂದನೋ ಬಂದು ಯಾರು ಬಂದು ಇಲ್ಲ ಹಾಕಿದ್ರೆ ಸಿಎಂ ಯಾರಾಗಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸಿದ್ದರಾಮಯ್ಯ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ, ನಾವು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ನಾಮಗೊಂಡ್ಲು ಗ್ರಾಮದಲ್ಲಿ ಇದ್ದೇವೆ. ಬನ್ನಿ, ಇಲ್ಲಿ ಹುಡುಗರಿದ್ದಾರೆ, ಜನ ಇದ್ದಾರೆ, ಮಾತಾಡ್ಸೋಣ. ಏನಿದೆ ಟ್ರೆಂಡು, ತುಂಬ ಜನ ಆಕಾಂಕ್ಷಿಗಳಿದ್ದಾರೆ, ಆಗಲೇ ಹೇಳ್ದಂತ ಈಗಾಗಲೇ ನಾವು ಮಾತನಾಡಿದ್ದೀವಿ. ಸಿಟ್ಟಿಂಗ್ ಎಮ್ ಎಲ್ ಎ ಶಿವಶಂಕರ್ ರೆಡ್ಡಿ ಇದ್ದಾರೆ, ಜೆ ಡಿ ಎಸ್ಸಿಂದ ನರಸಿಂಹಮೂರ್ತಿ ಇದ್ದಾರೆ, ಬಿ ಜೆ ಪಿಯಿಂದ ಶಶಿಧರ್ ಇದ್ದಾರೆ, ಅದೇ ರೀತಿ ಪಕ್ಷೇತರರಾಗಿ ಪುಟ್ಸಾಮಗೌಡ್ರು ಇದ್ದಾರೆ, ಕೆಂಪರಾಜು ಇದ್ದಾರೆ, ಜೊತೆಗೆ ಜೈಪಾಲ್ ರೆಡ್ಡಿ ಹಿಂದೆ ಬಿ ಜೆ ಪಿಲಿದ್ದರು, ಅವರೀಗ ಮತ್ತೆ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಿದ್ದಾರೆ. 6 ಜನರ ಮಧ್ಯೆ ಪೈಪೋಟಿ ಇದೆ ತೀವ್ರವಾಗಿ ಗೌರಿಬಿದನೂರು ಕ್ಷೇತ್ರದಲ್ಲಿ. ಹೇಗಿದೆ ಜಲ, ಸ್ಥಳೀಯ ಜನ ಏನು ಮಾತನಾಡ್ತಾರೆ, ಬನ್ನಿ ಕೇಳೋಣ. ನಿಮ್ಮ ಹೆಸರೇನು? ಇವ್ರು ಹೇಳಿ. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಯಾವೂರು? ಗುಂಡ್ಲಹಳ್ಳಿ. ಗುಂಡ್ಲಹಳ್ಳಿ. ಇಪ್ಪತ್ತೈದು ವರ್ಷಗಳಿಂದ ಎಮ್ ಎಲ್ ಎ ಶಿವಶಂಕರ್ ರೆಡ್ಡಿ ಇದ್ದಾರೆ, ಈಗ ತುಂಬ ಜನ ಕಂಟೆಸ್ಟ್ ಮಾಡ್ತಾರೆ, 6 ಜನ ಇದ್ದಾರೆ ತುಂಬ ಪೈಪೋಟಿಯಲ್ಲಿ. ಹೆಂಗಿದೆ ರಾಜಕಾರಣ ನಿಮ್ಮ ಕ್ಷೇತ್ರದಲ್ಲಿ? ಪರವಾಗಿಲ್ಲ ಸರ್, ಇರೋದ್ರಾಗಿದೆ. ಹೇಳೋಕ್ಕಾಗಲ್ಲ, 3 ಪೈಪೋಟಿ ಇದ್ದಾರೆ. ಯಾರ್ಯಾರು? 3 ಜೈಪಾಲ್ ರೆಡ್ಡಿ, ಪುಟ್ಸಮ್ಮಗೌಡರು, ಎಮ್ ಎಲ್ ಎ ರೆಡ್ಡಿ ಇದ್ದಾರೆ. ಅವರು ಪೈಪೋಟಿ ಲಾಸ್ಟ್ ಬೂತ್ಗೆ ಬರೋವರೆಗೂ ಹೇಳೋಕ್ಕಾಗಲ್ಲ, ರಿಸಲ್ಟ್ ಬರೋವರೆಗೂ. ಪೂರ್ತಿ ಒಟ್ಟಿನಲ್ಲಿ ಪೈಪೋಟಿ ಇದೆ? ಪೈಪೋಟಿ ಇದೆ ಸರ್. ಮೋಸ್ಟ್ಲಿ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಹೇಳೋಕ್ಕಾಗಲ್ಲ ಸರ್ ಯಾರು ಬರ್ತಾರೋ. ನಿಮ್ಮ ಭಾಗದಲ್ಲಿ ಯಾರಿಗೆ ಟ್ರೆಂಡಿಂಗ್ ಇದೆ ಜಾಸ್ತಿ ಅಂದರೆ? ರೆಡ್ಡಿಗಿದೆ, ಅವ್ರು ಬಿಟ್ಟರೆ ಇನ್ನು ಜೈಪಾಲ್ ರೆಡ್ಡಿ, ಪುಟ್ಸಮ್ಮಗೌಡರಿಗೂ ಇದೆ. ಹೇಳೋಕ್ಕಾಗಲ್ಲ, 3 ಯಾರು ಬರ್ತಾರೋ ಹೇಳೋಕ್ಕಾಗಲ್ಲ. ಯಾರು ಕೆಲಸ ಮಾಡ್ತಾಯಿದ್ದಾರೆ ನಿಮಗೆ ಅಂದರೆ ಇವ್ರು ಬೆಸ್ಟ್ ಅಪ್ಪ ಅಂತ? ಬೆಸ್ಟ್ ಅಪ್ಪ ಅಂದರೆ ಪುಟ್ಸಮ್ಮಗೌಡರು. ಪುಟ್ಸಮ್ಮಗೌಡರು ಚೆನ್ನಾಗಿ ಕೆಲಸ ಮಾಡ್ತಾರೆ? ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲ ಏನೇನೋ ಸ್ಕೀಮ್ ಎಲ್ಲ ಹೇಳೋರೆ ಮಾಡ್ತಾಯಿದ್ದಾರೆ. ಪಾಪ ಎಮ್ ಎಲ್ ಎ ಸಾಹೇಬ್ರಿಗೂ ಮಾಡ್ತಾಯಿದ್ದಾರೆ, ಇನ್ನು ಜೈಪಾಲ್ ರೆಡ್ಡಿ ಅವರು ಮಾಡ್ತಾಯಿದ್ದಾರೆ. ಪಾಪ ಇವಾಗ ಗೌರಿಬಿದನೂರಾಗೆ ಊಟ ಹಾಕಿಸ್ತಾವ್ರೆ ಇವಾಗ್ಲೂ, ಪರವಾಗಿಲ್ಲ. ಕರೋನಾ ಟೈಮಲ್ಲಿ ಯಾರು ಹೆಲ್ಪ್ ಮಾಡಿದ್ರು? ಎಲ್ಲರೂ ಹೆಲ್ಪ್ ಮಾಡವ್ರೆ ಸರ್, ಹೇಳೋಕ್ಕಾಗಲ್ಲ, ಎಲ್ಲರೂ ಹೆಲ್ಪ್ ಮಾಡವ್ರೆ, ಪರವಾಗಿಲ್ಲ. ಪುಟ್ಸಮ್ಮಗೌಡರು? ಪುಟ್ಸಮ್ಮಗೌಡ್ರು ಮಾಡವ್ರು. ಪಾಪ ಇರೋ ಅಲ್ಲೇ ಮಾತಾಡ್ಸೋಣ, ಅಲ್ಲ ಮಾತಾಡಲಿ ಹಂಗೆ ಬಾ. ಏನು ಗೌಡ್ರಿ ನಿಮ್ಮ ಹೆಸರು? ರಾಜಪ್ಪರು. ರಾಜಪ್ಪನಾ? ಯಾವರು? ನಾಮಗೊಂಡ್ಲು. ನಮ್ಮ ಇದೇ ಊರು ನಾಮಗೊಂಡ್ಲು. ಹೌದು ಸರ್. ಸೊ ಹೆಂಗಿದೆ ಎಲೆಕ್ಷನ್ ನಿಮ್ಮ ಕ್ಷೇತ್ರದಲ್ಲಿ ಗೌರಿಬಿದನೂರಲ್ಲಿ? ಸರ್ ನಮಗೆ ಗೊತ್ತಿದ್ದಂಗೆ ನಮ್ಮ ಎಮ್ ಎಲ್ ಎರೇ ಗೆಲಿತಾರೆ ಅನ್ನೋ ನಮ್ಗೆ ನಂಬಿಕೆ ಐತೆ. ನಿಮ್ಮ ಎಮ್ ಎಲ್ ಎ ಶಿವಶಂಕರ್ ರೆಡ್ಡಿ ಮತ್ತೆ ಗೆಲ್ತಾರಾ? ಗೆಲ್ತಾರೆ. 25 ವರ್ಷದಿಂದ ಅವರೇ ಗೆಲ್ತಾ ಇದ್ದಾರೆ. ಇವಾಗ ಅವರೇ ಗೆಲಿತಾರೆ. ಹೆಂಗೆ ಗೆಲಿತಾರೆ ಅಂದರೆ ರೂಪಾಯಿದಲ್ಲಿ 50 ಪೈಸ ಅದೈತೆ, ಇನ್ನು 50 ಪೈಸದಲ್ಲಿ ಇವರೆಲ್ಲ ಹಂಚ್ಕೋಬೇಕು. 50 ಪೈಸದಲ್ಲಿ ಇನ್ನು ಇವರೆಲ್ಲ ಹಂಚ್ಕೋಬೇಕು. ಅಲ್ಲಿ ಗೆಲಿಯೋದೊಂದು ಅವರೇ ಸಿದ್ಧ ಅಂತ ನಾನು ಹೇಳ್ತೀನಿ. ಬೇರೆಯವ್ರು ಬೇಡ ನಿಮಗೆ? ಅಲ್ಲ ಬೇಕು ಅವ್ರದ್ದು. ಇವಾಗ 10 ಜನ, ನಾ 6 ಜನ ಹಾಕಿದ್ರೆ ಒಬ್ಬರು ಇರೋದು, ಒಬ್ಬರೇ ಗೆಲಿತಾರೆ. ಇವರೆಲ್ಲ ಹಂಚ್ಕೋಬೇಕಲ್ಲ, ಹಂಗಾಗುತ್ತೆ. ನಿಮ್ಮ ಪ್ರಕಾರ ಯಾರು ಆಗಬೇಕು? ಯಾರು? ನಾವು ಅದೇ ಶಿವಶಂಕರ ರೆಡ್ಡಿಯವ್ರು ಆಗ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ನಿಮ್ಗೆ ಅವರೇ ಆಗಬೇಕಾ? ಆಗ್ತಾರೆ. ಏನು ಎಲ್ಲ ಒಳ್ಳೆ ಕೆಲಸ ಮಾಡಿದಾರ ಅಂದರೆ ನಿಮ್ಮ ಕ್ಷೇತ್ರಕ್ಕೆಲ್ಲ ಏನು ಬೇಕೆಲ್ಲ ಮಾಡಿದಾರ? ಇದರಲ್ಲಿ ಸುಮಾರು ಕೆಲಸ ಮಾಡ್ಯಾರ, ಅವ್ರದ್ದೇನೋ ಅಂತ ಕೆಟ್ಟದೇನು ಮಾಡಿಲ್ಲ. ಇನ್ನು ಏನಾಗಬೇಕು? ಏನು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಊರಲ್ಲಿ? ನಮ್ಗೇನು ಸರ್, ನಮ್ಗೆ ಏನು ಆಗ್ಬೇಕಾದೇನಿಲ್ಲ. ನಾವೇನು ಪಕ್ಷದ ಪರವಾಗಿ ನಾವು ಮಾತಾಡ್ತಾ ಇಲ್ಲ, ಅವರೇ ಗೆಲಿತಾರೆ ಅಂತ ನಾವು ಹೇಳ್ತಾರೆ. ಪುಟ್ಸಮ್ಮಗೌಡರು? ಅವ್ರಿಗೂ ಐತೆ, ಅವ್ರಿಗೂ ಇಲ್ಲ ಅಂತ ಹೇಳಿಲ್ಲ, ಅವ್ರಿಗೂ ಐತೆ. ಆದ್ರೂ ಇವರೆಲ್ಲ ಸ್ವಲ್ಪ ಸ್ವಲ್ಪ ಹಂಚ್ಕೋಬೇಕು. ಅವ್ರು 50 ಪೈಸೆ ಅವ್ರದ್ದು ಹಂಗೆ ಐತೆ. ಎಲ್ಲರೂ ಸ್ವಲ್ಪ ಹಂಚ್ಕೊಂಡ್ರೆ ಅವರು ಈಸಿ ಆಗುತ್ತೆ, ಅವ್ರಿಗೆ 50 ಪೈಸೆ ಬಂದ್ಬಿಡುತ್ತೆ ಅಷ್ಟು ಬಿಟ್ಟರೆ ಅಷ್ಟು. ಯಾರು ಸಿಎಂ ಆಗಬೇಕು? ಸಿಎಂ ಆಗಬೇಕು ಅಂದರೆ ನಮ್ಮ ಇವರು ಕುಮಾರಸ್ವಾಮಿ ಆಗಲಿ, ಸಿದ್ದರಾಮಯ್ಯ ಆಗಲಿ, ಯಾರು ಈ ಒಬ್ಬರೇ ಇರಬೇಕು, ಇಬ್ಬರು ಸಿಎಂ ಆಗೋಕ್ಕಾಗುತ್ತೆ? ಇವರು ಕುಮಾರಸ್ವಾಮಿ ಅವರು ಒಂದು 10 ಸಾವಿರ 20 ಸಾವಿರ ತಗೊತಾರೆ, ಅವ್ರು ಬೇಕಾದರೆ ಯಾರಿಗೆ ಸಾಲದ ಬಂದರೆ ಅವ್ರಿಗೆ ಇವ್ರಿಗೆ ಕಟ್ತಾರೆ ಅಷ್ಟೇ. ಸಾಲದ ಬಂದಿರೋರಿಗೆ ಇವ್ರು ಕೊಡ್ತಾರೆ, ಕುಮಾರಸ್ವಾಮಿನೇ ನಾಡ್ತಾರೆ. ಅವ್ರಿಗೂ ಸಾಲದ ಬರ್ತಾ, ಇವ್ರಿಗೂ ಸಾಲದ ಬರ್ತಾರೆ, ಇದು ಬರ್ತಾನೆ. ಹಂಗಂತೀರಾ? ಸಾಲದ ಬರುತ್ತೆ, ಯಾರಿಗೂ ಬರೋಲ್ಲ ಬಹುಮತ? ಯಾರಿಗೂ ಬರಲ್ಲ. ಹೆಂಗೆ ಹೇಳ್ತೀರಾ? ಬರಲ್ಲ ಸರ್, ಅಂದರೆ ಒಬ್ರಿಗಂತೂ ಬರಲ್ಲ, ಎಲ್ಲ ಅಲ್ಲ ಅಲ್ಲ, ಅವ್ರು ಸ್ವಲ್ಪ ಎಲ್ಲ ತಗೊಂತಾರೆ. ಹ್ಞೂ, ನೋಡೋಣ ತಗೊಳ್ಳಿ. ನಿಮ್ಮ ಹೆಸರು? ಶಿವಪ್ಪ ಅಂತ. ಶಿವಪ್ಪ ಏನು ಕೆಲಸ ಮಾಡ್ತೀರಾ? ಬೆಂಗಳೂರು ಪೆಟ್ರೋಲ್ ಬಂಕ್. ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತೀರಾ?
ಹೆಂಗಿದೆ ನಿಮ್ಮ ಕ್ಷೇತ್ರ ಎಲೆಕ್ಷನ್ ಇವಾಗ? ನಾರ್ಮಲ್ ಆಗೈತೆ ಅಷ್ಟೆ, ಇನ್ನು ಮುಂದೆ ಇನ್ನೂ 2 ತಿಂಗಳು ಆಯ್ತಲ್ಲ, ಆಮೇಲೆ ಗೊತ್ತಾಗುತ್ತೆ. ಯಾರು ಬರ್ಬೋದು? ಯಾರಂದ್ರೆ 6 ಜನದಲ್ಲಿ ಯಾರು ಬರ್ಬೋದು ಅಂತ ಹೇಳೋಕ್ಕಾಗಲ್ಲ. ಮಧ್ಯೆ ಓಟದಲ್ಲಿ ಒಳಡ ಬೂತ್ ಹೋದ್ರೆ ಅಲ್ಲಿ ಗೊತ್ತಾಗುತ್ತೆ ಅಷ್ಟೇ, ಇನ್ನೂ ಗೊತ್ತಾಗಲ್ಲ. ಯಾರು ಗೆದ್ರೆ, ಯಾರು ಬಂದರೆ ಒಳ್ಳೇದಾಗುತ್ತೆ ನಿಮಗೆ? ಯಾರು ಬಂದ್ರೂ ಒಳ್ಳೇದೇ ಸ, ಯಾರು ಏನೋ ಕೆಲಸಗಳ ಮಾಡಲ್ಲ. ಯಾರು ಮಾಡಲ್ವ ಕೆಲಸ? ಯಾರು ಮಾಡ್ತಾಯಿಲ್ಲ ನೋಡಿ ನೀವೇ. ಎಲ್ಲ ಮಾಡಬೇಕು, ತಿನ್ಬೇಕಷ್ಟೇ, ಇನ್ನೇನು ಇಲ್ಲ. 25 ವರ್ಷದಿಂದ ಒಬ್ಬರು ಎಮ್ ಎಲ್ ಎ ಆಗಿದ್ದಾರೆ. ಒಬ್ಬರು ಎಮ್ ಎಲ್ ಎ ಅವರೇ ಇದು, ಅವರೇ ಬರ್ತಾರೆ ನೆಕ್ಸ್ಟ್. ಬೇರೆಯವರಲ್ಲ. ಬನ್ನಿಗೌಡ್ರೆ, ಏನ ಹೆಸರು? ನಮ್ಮ ಗೌರಿಬಿದನೂರು ತಾಲೂಕಿನಾಗ ಶಿವಶಂಕರ್ ರೆಡ್ಡಿ ತಪ್ಪ ಇನ್ಯಾರು ಬರಲ್ಲ. ಇವ್ರು ದುಡ್ಡು ಕಳ್ಕೋಬೋದು, ತಿನ್ನಬೋದು. ಯಾರಂದ್ರೆ ಇವಾಗ ಲೀಡರ್ಗಳು ಇರ್ತಾರೆ, ಅವ್ರಿಗೆ ಬಂದು ಹಾಕ್ತಾರ ದುಡ್ಡು. ಇಲ್ಲಿ ಕಷ್ಟ ಬಿದ್ದು ಸಂದು ಸಂದಿನ ಸಿಮೆಂಟ್ ರೋಡು ಎಲ್ಲ ಹಾಕ್ಸವನ್ನ, ಕೆಲಸಗಳನ್ನು ಚೆನ್ನಾಗಿ ನಡೀತಾವೆ. ಶಿವಶಂಕರ್ ರೆಡ್ಡಿನೇ ಬರೋದು. ಶಿವಶಂಕರ್ ರೆಡ್ಡಿನೇ 6ನೇ ಸತಿನು. ಪುರಸಮೇಗೌಡರು, ಕೆಂಪರಾಜು ಎಲ್ಲ ಇದ್ದಾರೆ, ಅವರೆಲ್ಲ ಮಧ್ಯ ಹೋಗೋರ. ಜೈಪಾಲ್ ರೆಡ್ಡಿಗೆ ಪಾಪ 2 ಸತಿ ದುಡ್ಡು ಇಸ್ಕೊಂಡು ಕಡ್ಮಾಡಕ್ಕೆ ಕಳಿಸ್ಬಿಟ್ರು. ಜೈಪಾಲ್ ರೆಡ್ಡಿ ಇಂಡಿಪೆಂಡೆಂಟ್ ಬರ್ತಿದ್ದಾರೆ. ಇಂಡಿಪೆಂಡೆಂಟಾಗಿ ಬಂದ್ರೂ ಶಿವಶಂಕರ್ ರೆಡ್ಡಿನೇ ಬರೋದು. ಅಷ್ಟೊಂದು ಕಾನ್ಫಿಡೆನ್ಸು, ಅವರೇ ಚೆನ್ನಾಗಿ ಕೆಲಸ ಮಾಡೋದು. ನಮ್ಮ ತಾಲೂಕಿನಾಗಿರೋನ ಎಲ್ಲಿಂದನೋ ಬಂದು ಯಾರು ಬಂದು ಇಲ್ಲ ಹಾಕಿದ್ರೆ ನಮ್ಮ ತಾಲೂಕಿನವ್ರು ಮನೆ ತಕ್ಕ ಹೋಗ್ತೀವಿ, ಕೆಲಸಗಳು ಮಾಡಿಕೊಡ್ತಾನೆ. ಅದು ಡೆಫಿನೆಟಾಗಿ ಮಾಡಿಕೊಡ್ತಾರೆ. ಏನಾಗಬೇಕು ನಿಮಗೆಲ್ಲ ಕೆಲಸಗಳು, ಏನು ಇಲ್ಲಿ ಸಮಸ್ಯೆಗಳಿದ್ದಾವೆ? ಐತೆ, ಮಾಡಿಕೊಡ್ಬೇಕು, ಮಾಡ್ತಾನೆ. ಏನು ಮಾಡಬೇಕಿನ್ನು? ಇನ್ನು ಜಮೀನುಗಳು ಯಾವ ಸ್ವಲ್ಪ ದರ್ಖಾಸ್ತು ಇವು ಮಂಜೂರು ಮಾಡಬೇಕು, ಇನ್ನೂ ಮಾಡಲಿಲ್ಲ, ಮಾಡ್ತಾನೆ. ಸಿ ಎಮ್ ಯಾರು ಆಗಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸಿದ್ದರಾಮಯ್ಯ ಆಗಬೇಕು. ಯಾಕೆ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಅಂದ್ರೆ ಅನ್ನ ಕೊಟ್ಟವನೇ. ಅನ್ನ ಕೊಟ್ಟವ್ರೆ, ಅಕ್ಕಿ ಈಗ ಫ್ರೀ ಕೊಡ್ತಾರೆ, ಎಲ್ಲ ಫ್ರೀ ಕೊಡ್ತಾವ್ರಲ್ಲ, ಅಂಥವ್ರು ಬೇಕು. ಹ್ಞೂ. ನಿಮ್ಮ ಕಡೆ ರೋಡು, ಆಮೇಲೆ ನೀರು ಎಲ್ಲ ಚೆನ್ನಾಗವೆ, ಎಲ್ಲ ಚೆನ್ನಾಗಿ ಆಗ ಅವೆ. ಊರಿಗೊಂದು ಸ್ಮಶಾನ ಎಲ್ಲ ಇದೆಯಾ? ಸ್ಮಶಾನ ಸ್ವಲ್ಪ ಗಬ್ಬೆಗರಿಗೈತೆ, ಅದೊಂದು ಸರಿ ಮಾಡಬೇಕು. ಅದು ಶಿವಶಂಕರ್ ರೆಡ್ಡಿನೇ ಮಾಡಿಸ್ತಾನೆ. ಕೇಳಿದ್ರ? ಇನ್ನು ಯಾರು ದೊಡ್ಡವ್ರು ಕೇಳಬೇಕು, ನಮ್ಮಂಥವ್ರು ಹೋಗಲ್ಲ. ನಮ್ಮ ಹೆಸರು ಗಿರೀಶ್. ಗಿರೀಶ್, ಹೌದು. ಇಲ್ಲೇ ಕೆಲಸ ಮಾಡ್ತೀರಾ? ಇಲ್ಲೇ ಮಾಡ್ತೀವಿ. ಎಷ್ಟು ವರ್ಷದ ಕೆಲಸ ಮಾಡ್ತೀರಾ? 5 ವರ್ಷ ಆಗುತ್ತೆ. 5 ವರ್ಷ? ಹೆಂಗಿದೆ ವ್ಯಾಪಾರ? ಚೆನ್ನಾಗಿದೆ. ಏನು ಮಾಡ್ತೀರಾ ಇಲ್ಲಿ? ಈಗ ಗೋಬಿ, ಎಗ್ ರೈಸ್, ಕಬಾಬ್ ಎಲ್ಲ ಮಾಡ್ತೀರಾ? ಹಾಂ, ಎಲ್ಲ. ಇದು ಬೋಂಡಾಗ? ಗರಂ ಪಕೋಡ. ಗರಂ ಪಕೋಡ? ಹಾಂ ಹಾಂ. ಸೊ ನಿಮ್ಗೇನು ರಾಜಕಾರಣದಲ್ಲಿ ಹೆಂಗೆ ಇಂಟ್ರೆಸ್ಟ್? ನಮಗೇನು ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಹೆಂಗೇನಿಲ್ಲ. ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲೆಲ್ಲ? ಈಗ ಅಕಡ ಎಲೆಕ್ಷನ್ ಬರ್ತಾ ಇದೆ, ಇನ್ನೊಂದು 120 ದಿನ ಇದೆ, 3 ತಿಂಗಳಿದೆ ಎಲೆಕ್ಷನ್. ನಮ್ದಿಲ್ಲಿ ಗುಂಡ್ಲಹಳ್ಳಿ ಅಂತ. ಇಲ್ಲಿಂದ ಹಿಂಗ ಹೋದ್ರೆ 2 ಕಿಲೋಮೀಟರ್. ಸಂಜೆ ಇದೇ ಮಂಡಲ. ಯಾರಾಗ್ಬೇಕು ಸಿ ಎಂ ನಿಮ್ಗೆ? ನಮಗೆ ಸಿದ್ದರಾಮಯ್ಯ ಆದ್ರೆ ಒಳ್ಳೇದು. ಸಿದ್ದರಾಮಯ್ಯ ಸಿ ಎಂ ಆಗ್ಬೇಕು. ಯಾಕೆ? ಒಳ್ಳೇದು ಅಂತ. ಇಲ್ಲೋ ಎಮ್ ಎಲ್ ಎ ಮತ್ತೆ ಅವರೇ ಆಗ್ಬೇಕಾ? ಹ್ಮ್, ಆಗ್ತಾರೆ. ಎಸ್ ಸರ್, ನೋಡೋಣ.